ಮಗ ಚೇತನ್ ಗೌಡ ಹೋಗ್ಬಿಟ್ಟು ಪದ್ಮನಾಭ ನಗರ 13 ಚುನಾವಣೆಯಲ್ಲಿ ಸೋಲ್ತಾರೆ ಅಶೋಕ್ ವಿರುದ್ಧ, ಅವ್ರನ್ನೂ ಕಟ್ಕೊಂಡು ಓಡಾಡ್ತಿದ್ದೀರಿ. ಆಮೇಲೆ ಏನು ಅಂತಂದರೆ ಒಂದು ಮಾತಿದೆ ನಿಮ್ಮ ಶ್ರೀಮತಿಯವ್ರ ಬಗ್ಗೆ, ಮನೆಗೆ ಬಂದವ್ರಿಗೆಲ್ಲ ಊಟ ಹಾಕ್ತಿದ್ರು ಸುಧಾಕ್ ಅಂತ, ಹಿಂಗೆಲ್ಲ ಐತೆ. ಈಗ ಮಗ ಮತ್ತು ಶ್ರೀಮತಿಯವ್ರನ್ನ ಕರ್ಕೊಂಡು ಕ್ಷೇತ್ರದಲ್ಲಿ ಕೂತ್ಕೊಂಡು ಈಗ ಮಗ ಓಡಾಡ್ತಿದ್ದಾರೆ. ಒಂದಿದೆ ಈಗ ನೀವು ಯಾವ ಮಧ್ಯ ನಾನು ಕೇಳಿಸ್ಕೊಂಡಿದ್ದೀನಿ, ಜನ ನನ್ನ ಮಗನ ನಿಂತ್ಕೊಳ್ಳಿಂದ್ರು ಮಗನ್ಗೋ ಬಿಟ್ಬಿಡ್ತೀನಪ್ಪ, ಜನ ಏನು ತೀರ್ಮಾನ ಮಾಡ್ತಾರೆ ಹಂಗೆ ಅಂತ. ನಾನು ಈ ಸಾರಿ ನನ್ನ ಮೇಲೆ ಕೆಲವರೆಲ್ಲ, ಈಗ ಉದಾಹರಣೆಗೆ 31ನೇ ತಾರೀಕು ನಮ್ಮ ತಾಲೂಕಲ್ಲಿ ಒಂದು ಕಾರ್ಯಕ್ರಮ ಇದೆ, ದೇವೇಗೌಡರು ಸಾಹೇಬರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಕುಮಾರಸ್ವಾಮಿಗಳಂತೂ ಬರ್ತಾ ಇದ್ದಾರೆ ಅಂತ. ಓಕೆ, ಅಲ್ಲಿ ಯಾರೋ ಒಬ್ರು ಜಿಲ್ಲಾ ಪರಿಷತ್ ಎಕ್ಸ್ ಮೆಂಬರ್ ಅವ್ರ ಮಿಸಸ್ ಎಸ್ ಅಂತ ಎಕ್ಸ್ ಅಂತ ಕಾಣುತ್ತೆ, ಅವ್ರು ಆಗಲೇ 3 ತಿಂಗಳಾಗೆ ಸೇರಿ ಪಾರ್ಟಿಗೆ ಎಲ್ಲಿ ಬೆಂಗಳೂರಿನಲ್ಲಿ, ಅವ್ರು ನಾಗಮಲ್ಲಲ್ಲಿ ಸೇರಿಲ್ಲ. ಈಗೇನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ಕಾರಣ ಬೇಕಲ್ಲ, ಅಲ್ಲಿ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡಿ ಒಂದು 8,000 ಜನಕ್ಕೆ ಊಟ ಮಾಡಿಸಿ ಅವ್ರನ್ನ ಸೇರಿಸ್ಕೋಬೇಕು ಕುಮಾರಸ್ವಾಮಿ ಅವ್ರ ಕರೆದು ಅಂತ ನಡೀತಾ ಇದೆ. ಅಲ್ಲೆಲ್ಲ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಶಿವರಾಮೇಗೌಡರು ನಮ್ಮ ಪಾರ್ಟಿಗೆ ಬಂದುಬಿಡ್ತಾರೆ, ನೀವು ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳಿದ್ದಾರೆ. ಓಹೋ, ಹೌದಾ, ಹಂಗಾರೆ ಹೋಗ್ತೀರಾ ಅವ್ರ ಪಾರ್ಟಿಗೆ? ಇಲ್ಲ, ಅಲ್ಲ ನಾನು ಹೋಗ್ತೀನಿ. ಹ್ಞೂ, ನನ್ನ ಜನ ನನ್ನನ್ನು ಯಾರು ನಾನು ಈ ಪಾರ್ಟಿಯಿಂದ ಹೊರಕ್ಕೆ ಹಾಕಿದ ಮೇಲೆ ಮೀಟಿಂಗ್ ಮಾಡಿದಾಗ ಯಾರು ಮುಖಂಡರುಗಳಿದ್ರು ಅವ್ರ ಜೊತೆ ಏನು ಮಾತಾಡಿದ್ದೀನೋ, ನಾಗಮಂಗಲ ತಾಲೂಕಲ್ಲಿ ಏನಾರ ತೀರ್ಮಾನ ತಗೊಳ್ಳೋದಾದ್ರು ಯಾವ ಪಾರ್ಟಿಗಾರ ಹೋಗೋದಿದ್ರೆ ನನ್ನನ್ನು ಗಂಡು ಮಾಡ್ತೀನಿ ಅಂದ್ರೆ ಮಾತ್ರ ರಾಮನ್ ಪಾರ್ಟ್ ಬಿಟ್ಟು ಇನ್ ಬೇರೆ ಪಾರ್ಟಿ ನಾನು ರೆಡಿ ಇಲ್ಲ, ಓನ್ಲಿ ರಾಮನ್ ಪಾರ್ಟ್. ಓಕೆ, ಸೈಡ್ ಆಕ್ಟರ್ ಆಗಲ್ಲ, ಡಿಸೈಡೆಡ್. 2013ರಲ್ಲಿ ಒಂದಾಯ್ತು, ದೇವೇಗೌಡರು ಪಾರ್ಟಿ ಬಿಟ್ಟೋದಂತ ಮಾಗಡಿ ಬಾಲಕೃಷ್ಣ ಅವರು, ನಾಗಮಂಗಲ ಚಲರಾಯ ಸ್ವಾಮಿ ಅವರು, ಶ್ರೀರಂಗಪಟ್ಟಣ ರಮೇಶ್ ಬಾಬು ಬಣ್ಣಿಸಿದ್ದೇಗೌಡರು 55,000 ಲೀಡಲ್ಲಿ ಸೋಲ್ಸಿದ್ರು, ಜೆ ಡಿ ಎಸ್ ಅವರು ಆ 3 ಕಡೆನೂ ಗೆದ್ದರು. ಆಗ ಗೆಲ್ಲಬೇಕಾದ ಕಾರಣ ನೀವು ಇದ್ರಿ, ಅಪ್ಪಾಜಿಗೌಡ್ರು ಇದ್ರು, ಜೊತೆಗೆ ಶ್ರೀಕಂಠೇಗೌಡರೆಲ್ಲ ಇದ್ರು. ಈಗ 2018 ಚುನಾವಣೆ ಏನಾಯ್ತಲ್ಲ, 18 ಚುನಾವಣೆ ಅಷ್ಟೇ ಪ್ರಬಲವಾಗಿದೆಯಾ ನಾಗಮಂಗಲದಲ್ಲಿ ಜೆ ಡಿ ಎಸ್? ಪಾರ್ಟಿ ಬಗ್ಗೆ ಜನಕ್ಕೇನು ಬೇಜಾರಾಗಿಲ್ಲ, ನಮ್ಮ ಅಭ್ಯರ್ಥಿ ಬಗ್ಗೆ, ಎಮ್ ಎಲ್ ಎ ಬಗ್ಗೆ ಭಾಳ ಜನ ನಿರಶನಗೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಅವ್ರು ತಿಳ್ಕೊಂಡಿರೋದು ಅವ್ರ ಸುತ್ತಮುತ್ತ ಇರತಕ್ಕಂಥ ವಿಷವರ್ತುಲ ಏನಿದೆ ಅವರೇ ಓಟ್ ಹಾಕಿಸ್ತಾರೆ ಅನ್ನೋ ತೀರ್ಮಾನಕ್ಕೆ ಹೋಗಿದ್ದಾರೆ. ಒರಿಜಿನಲ್ ಆಗಿ ಗೆದ್ರಲ್ಲ ಜೆ ಡಿ ಎಸ್ ಅಂತ, ಅವ್ರು ಯಾರನ್ನು ಹತ್ರ ಇಟ್ಕೊಂಡಿಲ್ಲ. ಓಕೆ, ನಿಮ್ಮ ಪ್ರಕಾರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಫೈಟ್, ಚಲರಾಯಸ್ವಾಮಿ, ಸುರೇಶ್ ಗೌಡರು, ನೀವು ಮೂವರು, ಇನ್ನು ಬಿಟ್ಟು ಇನ್ಯಾರು ಅಂತ ಉರಿಯಾಳುಗಳು ತಾಕತ್ತಾಗಿರೋ ಎರಡು ಕ್ಷೇತ್ರದಲ್ಲಿ ಕಾಣ್ತಾ ಇಲ್ಲ, ನಿಮ್ಮ ಮೂವರಲ್ಲಿ ಯಾರ ಸ್ಥಾನ ಏನಾಗಿರುತ್ತೆ? ಸರ್, ಈಗ ಆ್ಯಕ್ಚುಲಿ ನಾನು ಈಗ ಹೋಗ್ತಾ ಇರತಕ್ಕಂಥ ಇನ್ನೂ 9 ತಿಂಗಳು ಟೈಮ್ ಇದೆ. ನಾನೇನು ಒಂದು ದಿವಸಲೂ ಸಹಿತ ವೇಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ. ಚಲರಾಜಸ್ವಾಮಿ ಅವರಿಗೆ ಗೆಲ್ಲಬಹುದು ಸೋಲ್ಲಬಹುದು, ಅವರ ಅಧಿಕಾರದಲ್ಲಿ ಎಮ್ ಎಲ್ ಎ ಆಗಿದ್ದರು, ಎಂ ಪಿ ಆದರು, ಮಂತ್ರಿಗಳಾದರು, ಆನಂದವಾಗಿದ್ದಾರೆ. ಸುರೇಶ್ ಗೌಡರು ಏನಾಗಿದ್ದರು, ಏನು ಇಲ್ದವರು, ಬಂದು 2 ಸಾರಿ ಎಂ ಪಿ ಆದರು, ಅಲ್ಲ ಎಮ್ ಎಲ್ ಎ ಆದರು, ಒಂದು ಸಾರಿ ಸೋತರು, 2 ಸಾರಿ ಗೆದ್ದರು. ಅವರು ಅವರು ಅಚಾನಕ್ ಎಮ್ ಎಲ್ ಎ ಆಗ ಗೆದ್ದಾಗ ನಾನು ಮಾಡಿ ಮಡಗಿದ್ದೆ ಎಲ್ಲನೂ, ನಾನು ಜನನ ಕ್ರೋಢೀಕರಿಸಿ ಇಟ್ಕೊಂಡಿದ್ದೆ, ನನಗೆ ಟಿಕೆಟ್ ಕೊಡಲಿಲ್ಲ, ಆ ಲಾಭ ಅವನು ಪಡ್ಕೊಂಡ. ಈ ಸಾರಿ ಬೇಕಾದ್ರೆ ದೇವೇಗೌಡರು ಸಾಹೇಬರನ್ನ ನೀವು ಕೇಳಿ, ದೇವೇಗೌಡರು ಸಾಹೇಬರು ನನ್ನನ್ನು ಕರೆದು ಕೇಳಿದಾಗ, ಶಿವರಾಮೇಗೌಡ ಬೇಕಾದ್ರು ನಿಲ್ಲಿ, ನೀನು ಬೇಕಾದ್ರು ನಿಲ್ಲಪ್ಪ ಎಮ್ ಎಲ್ ಎಗೆ, ಒಬ್ಬ ಎಮ್ ಎಲ್ ಎಗೆ ಹೋಗಿ, ಒಬ್ಬ ಎಮ್ ಎಲ್ ಸಿಗೆ ಹೋಗಿ ಅಂದರು. ನಾನೇ ಅವನಿಗೆ ಟಿಕೆಟ್ ಕೊಡಿ ಅಂದೆ, ನಾನೇ ಸುರೇಶ್ ಗೌಡನ ಟಿಕೆಟ್ ಕೊಡಿ, ನನಗೆ ಎಮ್ ಎಲ್ ಸಿ ಕೊಡಿ ಅಂದೆ. ನನ್ನ ಕಾರಣ ಬೇರೆ ಬೇರೆ ಇತ್ತು, ನಾನು ಎಮ್ ಎಲ್ ಸಿ ಆಗೋಣ ಇಲ್ಲಿ, ಅವನು ಎಮ್ ಎಲ್ ಎ ಆಗಲಿ ಅಂತ. ನನ್ನಂಥ ಕೆಲಸ ಮಾಡಿದವನ್ನೇ ಸುರೇಶ್ ಗೌಡ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಇನ್ನು ಜನಸಾಮಾನ್ಯರು ಯಾವ ಲೆಕ್ಕ ಸ್ವಾಮಿ ಅವನಿಗೆ, ಅದನ್ನು ಜನ ಲೆಕ್ಕ ಹಾಕ್ತಾವ್ರೆ. ಈಗ ಎಚ್ ಡಿ ಚಲರಾಜಸ್ವಾಮಿ ಅವ್ರ ಹತ್ರನೂ ಸಹಿತ ಅವ್ರು ಹೋದ ಚುನಾವಣೆ ಸೋಲ್ತೀವಿ ಅಂತ ಹೇಳಿದ್ರು, ಯಾರಿಗಾರ ಸೋಲ್ತೀವಿ ಅಂತ ಹೇಳಿ? ಒಂದು ಮಾತು ಹೇಳಿದೆ, ಚಲರಾಜಸ್ವಾಮಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು, ಅವ್ರ ತನಕ ಕಾಂಟ್ರಾಕ್ಟರ್ಗಳು ಸುತ್ತಮುತ್ತ ಇದ್ರು, ಕೆಲಸ ಮಾಡಿದ್ರು, ಯಾಕೆ 47,000 ಸೋತರು? ಎಲ್ಲ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಒಕ್ಕಲಿಗರು ವಿರೋಧಿ ಅಂತ ಬಿಂಬಿಸಿದ್ರಂತೆ ನೀವೆಲ್ಲ, ಅದಕ್ಕೆ ಅವ್ರನ್ನ ಸೋಲ್ಸಿದಾರೆ. ನೋಡಿ ಸರ್, ಚಲರಾಜಸ್ವಾಮಿ ಅವ್ರದ್ದು ಅವ್ರದೇ ಆಗಿರ್ತಕ್ಕಂಥ ಗುಂಪಿದೆ, ಸುರೇಶ್ ಗೌಡರ ತನೂ ಇವತ್ತೊಂದು ಗುಂಪಿದೆ, ಇದೆ ಜನಸಾಮಾನ್ಯರಿಲ್ಲ, ಗುಂಪುಗಳಿದೆ ಅಂತ, ಗುಂಪುಗಳಿದೆ. ಅವ್ರ ಕಾರ್ಯಕರ್ತರು ಗುಂಪಿದ್ದಾಕ್ಷಣಕ್ಕೆ ಓಟ್ ಹಾಕಲ್ಲ, ಜನಸಾಮಾನ್ಯರು ಬೇಕು.